ಮಾಡೋ ಕೆಲಸಕ್ಕೆ ನೀವೇ ಥಿಂಕ್ ಮಾಡಬೇಕು ಹೊರತು ಬೇರೆ ಯಾರು ಕೂಡ ಬಂದು ನೀನು ಹಾಗೆ ಮಾಡು ಈಗ ಮಾಡು ಅಥವಾ ಈಗ ಮಾಡಿದ್ರೆ ನೀನು ಹೆಚ್ಚು ಲಾಭ ಗಳಿಸ್ಬೋದು ಈಗ ಮಾಡಿದ್ರೆ ನೀನು ಇನ್ನೂ ಸಂಪಾದನೆ ಮಾಡ್ಬೋದು ಅಂತ ಯಾರು ಕೂಡ ಒಂದಲ್ಲ ಇನ್ನೊಂದು ಮಾಡ್ತಾ ಇದ್ರೆ ಮಾತ್ರ ಹೌದು ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದು ಕೆಲಸದಲ್ಲೂ. ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಾದಮೇಲೆ ತಿಂಗಳುಗಳೇ ಆಯಿತು ಅನಿಸುತ್ತೆ ನಾನು ಮನಿ ಸೇವಿಂಗ್ ಟಿಪ್ಸ್ ವಿಡಿಯೋ ಮಾಡಿ. ನೀವೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ನೋಡ್ತೀರಿ ನನ್ನ ಚಾನಲ್ನಲ್ಲಿ ಮನಿ ಸೇವಿಂಗ್ ಟಿಪ್ಸ್ನೇ ನೀವೆಲ್ಲರೂ ಇಷ್ಟಪಟ್ಟು ನೋಡುವಂಥದ್ದು. ಆದರೆ ನಾನು ಆ ವಿಡಿಯೋನೇ ಹಾಕೋದನ್ನ ಕಮ್ಮಿ ಮಾಡಿದೆ. ಇನ್ಮುಂದೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಮೂರು ವಿಡಿಯೋನಾದರೂ ಕೂಡ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಮಾಡೇ ಮಾಡ್ತೀನಿ. ನನ್ನ ಚಾನಲ್ಗೆ ಯಾರಾದರೂ ಕೂಡ ಹೊಸಬ್ರಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮನಿ ಸೇವಿಂಗ್ ಟಿಪ್ಸ್, ಮನಿ ದುಡ್ಡು, ದುಡ್ಡು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ತುಂಬಾ ಇಷ್ಟನೇ ದುಡ್ಡು. ಇಷ್ಟ ಅನ್ನೋದಕ್ಕಿಂತ, ಇಷ್ಟ ಕಷ್ಟ ಅನ್ನೋದಕ್ಕಿಂತ ಅದು ಬೇಕು ನಮ್ಮ ಜೀವನಕ್ಕೆ. ಅದಿಲ್ಲ ಅಂತಂದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದಿಲ್ಲ ಅಂದರೆ ಬದುಕೋದು ಬಿಡಿ, ಜೀವನನೇ ಸಾಧ್ಯವಿಲ್ಲ. ಹಾಗಾಗಿ ದುಡ್ಡು ತುಂಬಾ ಮುಖ್ಯ. ಮತ್ತು ಇನ್ನೊಂದು ವಿಷಯ ಅಂತಂದರೆ ನಮಗೆ ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು, ನಾವು ಹೇಗೆ ಜಮಾ ಮಾಡಬೇಕು, ಮತ್ತು ನಾವು ಹೇಗೆ ಸಂಪಾದನೆ ಮಾಡಿದ್ರೆ ನಾವು ದುಡ್ಡನ್ನ ಉಳಿಸ್ಲಿಕ್ಕೆ ಸಾಧ್ಯ ಅನ್ನೋದು ಆ ಸ್ಕೂಲ್ಗಳಲ್ಲೂ ಕೂಡ ಇದ್ರ ಬಗ್ಗೆ ನಮಗೆಲ್ಲೂ ಕೂಡ ಟೀಚ್ ಮಾಡಲ್ಲ. ಇದೇನಿದ್ರು ಕೂಡ ನಮ್ಮ ಸರೌಂಡಿಂಗ್ನಲ್ಲಿ ನಮ್ಮ ತಂದೆ ತಾಯಿನ ನೋಡ್ಕೊಂಡು, ನಮ್ಮ ಅಕ್ಕಪಕ್ಕದವ್ರನ್ನ ನೋಡ್ಕೊಂಡು ನಾವು ವಿದ್ಯೆ ಕಲ್ತು ಬುದ್ಧಿವಂತರಾಗಿ ಮತ್ತು ಅದರಿಂದ ಹೋಗಿ ಆ ಮಾರ್ಗದಲ್ಲಿ ನಾವು ಹಣ ಸಂಪಾದನೆ ಮಾಡಬೇಕು ಹೊರತು ಯಾವ ಬುಕ್ಸ್ನಲ್ಲೂ ಕೂಡ ಅಂದರೆ ದಾರಿ ತೋರಿಸಿದೆ. ಆದರೆ ಹೀಗೆ ಸಂಪಾದನೆ ಮಾಡು, ಹೀಗೆ ಸಂಪಾದನೆ ಮಾಡಿರೋ ದುಡ್ಡನ್ನು ಹೀಗೆ ಉಳಿಸು ಅಂತ ಅಂದ್ಬಿಟ್ಟು ನಮಗೆಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡೋದಿಲ್ಲ. ಅದಕ್ಕೆ ಅಲ್ವರ ಹೇಳೋದು, ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ, ಬಡವರು ಬಡವರಾಗೇ ಇರ್ತಾರೆ. ಅದು ಕೂಡ ನಿಜನೇಯ. ಯಾಕೆ ಹೇಳೋಣ, ಶ್ರೀಮಂತರು ಹೇಗೆ ಅವ್ರನ್ನ ತಂದೆ ನೋಡ್ಕೊಂಡು ಮಕ್ಕಳುಗಳು, ಆ ಮಕ್ಕಳುಗಳನ್ನ ನೋಡ್ಕೊಂಡು ಅವ್ರ ಮಕ್ಕಳುಗಳು, ಹೀಗೆ ಅಂದರೆ ಅವ್ರದ್ದು ಫುಲ್ ಖಾನ್ದಾನ ಅಂತಂದರೆ ಅವ್ರದ್ದು ತಲೆಮಾರಿಂದಲೂ ಕೂಡ ಶ್ರೀಮಂತರಾಗಿ ಬಂದಿರ್ತಾರೆ. ಕಾರಣ ಇಷ್ಟೇ, ಅವ್ರ ತಂದೆನೂ ಕೂಡ ಉಳಿಸ್ತಾ ಇರ್ತಾರೆ, ಅದನ್ನೇ ಅವ್ರ ಮಕ್ಕಳಿಗೂ ಕೂಡ ಕಲಿಸ್ತಾರೆ, ಮತ್ತು ಅವ್ರ ಮಕ್ಕಳಿಗೂ ಕೂಡ ಕಲಿಸ್ತಾರೆ. ಹೀಗೆ ಹಣನ ಉಳಿತಾಯ ಮಾಡಬೇಕು, ಹೀಗೆ ಉಳಿತಾಯ ಮಾಡಿದರೆ ಮಾತ್ರ ನೀನು ಸೇವಿಂಗ್ ಮಾಡೋಕ್ಕೆ ಸಾಧ್ಯ, ನೀನು ಶ್ರೀಮಂತರಾಗಕ್ಕೆ ಸಾಧ್ಯ ಅಂತ. ಆದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಯಾವಾಗಲೂ ಕೂಡ ಆ ಥರ ಉಳಿತಾಯದ ಬಗ್ಗೆ ನಮ್ಮ ತಂದೆ ತಾಯಿಗಳು ಹೇಳ್ಕೊಡೋದೇ ಇಲ್ಲ. ತಂದೆ ತಾಯಿ ಬಿಡಿ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ನಮ್ಮ ಮೆಂಟಾಲಿಟಿ ಏನಿರುತ್ತೆ ಅಂದರೆ ನಮಗೆ ಹಣಗಿಂತ ಗೌರವ ಮುಖ್ಯ, ಹಣಗಿಂತ ನಮಗೆ ಮಾನ ಮರ್ಯಾದೆ ಮುಖ್ಯ, ಮತ್ತು ಹಣಗಿಂತ ನಮಗೆ ಮನುಷ್ಯತ್ವ ಮುಖ್ಯ. ಇದು ಅದು ಅವರಲ್ಲಿ ಎಷ್ಟೋಯ್ತೋ ಇಲ್ವೋ ಅದು ಗೊತ್ತಿಲ್ಲ, ಅದನ್ನು ಎಷ್ಟು ಪಾಲನೆ ಮಾಡ್ತಾರೋ ಇಲ್ವೋ ಅದೆಂತೂ ಅವ್ರಿಗೆ ಗೊತ್ತಿಲ್ಲ, ಅದು ಬಾಯಿನಲ್ಲಿ ಮಾತ್ರ ಅದು ಬರ್ತಾ ಇರುತ್ತೆ. ಹೌದೋ ಇಲ್ವೋ ನಿಜ ಹೇಳಿ ನೀವೇನೆ. ಯಾಕೆಂದರೆ ಎಲ್ಲರೂ ಒಂದಲ್ಲ ಒಂದು ರೀತಿ ತಪ್ಪು ಮಾಡೇ ಮಾಡ್ತಾರೆ, ಮಾಡೇ ಮಾಡ್ತೀವಿ ಕೂಡ. ಆದರೆ ಬಾಯಿನಲ್ಲಿ ಮಾತ್ರ ನಾವು ಹಾಗೆ ಹೇಳ್ತೀವಿ, ಹಣ ಮುಖ್ಯ ಅಲ್ಲ, ನಮಗೆ ಮಾನ ಮರ್ಯಾದೆ ಮುಖ್ಯ, ಹಣ ಮುಖ್ಯ ಅಲ್ಲ, ನಮಗೆ ಗೌರವ ಕೊಡೋದು ಮುಖ್ಯ. ಹೌದು ನಾನು ಹೇಳ್ತೀನಿ, ನೀವು ಹಾಗೆ ಅನ್ಕೋಬೇಡಿ ಹಾಗಾದರೆ ಹಣನೇ ಮುಖ್ಯನಾ, ನಾನು ಹಾಗೆ ಹೇಳ್ತಾ ಇಲ್ಲ. ಗೌರವನೂ ಮುಖ್ಯ, ಸಂಸ್ಕಾರನೂ ಮುಖ್ಯ, ನಮ್ಮದು ಒಳ್ಳೆ ನಡತೆ ಮುಖ್ಯ, ಒಳ್ಳೆ ಬುದ್ಧಿ ಮುಖ್ಯ, ಪ್ರತಿಯೊಂದು ಮುಖ್ಯ, ಅದ್ರ ಜೊತೆಗೆ ಹಣನೂ ಕೂಡ ಮುಖ್ಯನೇ. ನಾನು ಹೇಳ್ತೀನಿ, ಇದೆಲ್ಲ ಕಲಿಸೋದ್ರ ಜೊತೆಗೆ ಹಣದ ಬಗ್ಗೆನೂ ಕೂಡ ಸ್ವಲ್ಪ ನಮ್ಮ ಮಕ್ಕಳುಗಳಿಗೆ ಅಥವಾ ನಮ್ಮ ತಂದೆ ತಾಯಿಗಳು ನಮಗೆ ಹೇಳ್ಕೊಟ್ರೆ ಈಗ ನೋಡಿ ನಮ್ಗೆ ಹೇಗೆ ಒಳ್ಳೆ ಸಂಸ್ಕಾರ ಬರುತ್ತೆ, ಅದ್ರ ಜೊತೆ ಇದು ಕೂಡ ಬಂದ್ಬಿಡುತ್ತಲ್ವರ. ಖಾಲಿ ಬಾಯಿ ಮಾತಿನಲ್ಲಿ ಮಾತ್ರ ಹೇಳುವಂಥದ್ದು, ಹಾಂ ನಾವು ಮಾನ ಮರ್ಯಾದಕ್ಕೆ ಬದುಕಿದ್ದೀವಿ ಅದು ಮಾತ್ರ ಮುಖ್ಯ, ದುಡ್ಡೇನು ಸತ್ತಾಗಿ ಒತ್ಕೊಂಡು ಹೋಗ್ತಾರ, ನಮಗೆ ಮೂರು ಇಡೀ ಮಣ್ಣು ಹಾಕುವಂಥದ್ದು, ದುಡ್ಡು ಹಾಕೋದಿಲ್ಲ ಹಾಗೆಲ್ಲ ಹೇಳ್ತಾರೆ ಫ್ರೆಂಡ್ಸ್. ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತಾರೆ ನೀವೇ ಯೋಚನೆ ಮಾಡಿ. ಅದಕ್ಕೆ ಹೇಳೋದಲ್ವರ, ಶ್ರೀಮಂತರು ಶ್ರೀಮಂತರಾಗೇ ಹೋಗ್ತಾರೆ, ಬಡವ್ರು ಬಡವರಾಗೇ ಇರ್ತಾರೆ. ಯಾಕೆಂದರೆ ಶ್ರೀಮಂತರುಗಳು ನೋಡ್ತಾರೆ, ಅವ್ರ ತಂದೆ ತೀರ್ನ ನೋಡ್ತಾರೆ ಮಕ್ಕಳುಗಳು, ನಮ್ಮ ಪಪ್ಪ ಹೇಗೆಲ್ಲ ಪ್ಲ್ಯಾನಿಂಗ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಆಗಿರ್ಬೋದು, ಒಂದು ಖರೀದಿ ಆಗಿರ್ಬೋದು, ಒಂದಕ್ಕೆ ಹೂಡಿಕೆ ಮಾಡೋದಾಗಿರ್ಬೋದು, ಹಣನ ಪ್ರತಿಯೊಂದನ್ನು ಕೂಡ ಅವ್ರ ತಂದೆನಲ್ಲಿ ನೋಡ್ಕೋತಾರೆ ಮಕ್ಕಳುಗಳು, ಅದನ್ನೇ ಅವ್ರು ಕಲಿತಾರೆ ಕೂಡ. ಮತ್ತು ಅವ್ರ ತಂದೆಗಳು ಕೂಡ ಮಕ್ಕಳುಗಳಿಗೆ ಅದೇ ರೀತಿಯಲ್ಲಿ ಹೇಳ್ತಾರೆ. ಈಗ ಎಕ್ಸಾಂಪಲ್ ಮಾರ್ವಾಡಿಗಳೇ ತಗೊಳ್ಳಿ, ಅವರು ಪ್ರತಿ ಒಂದು ವ್ಯಾಪಾರದಲ್ಲೂ ಕೂಡ ಯಾವ್ದು ವ್ಯಾಪಾರ ಬೇಕಾದರೂ ಸಹ ತಗೊಳ್ಳಿ, ಅವ್ರ ಬಟ್ಟೆ ಅಂಗಡಿಯಿಂದ ಹಿಡಿದು ಚಿನ್ನ ಬೆಳ್ಳಿ ಅಂಗಡಿಯಿಂದ ಹಿಡಿದು ಒಂದು ಚಿಕ್ಕದು ಒಂದು ಫುಟ್ಪಾತ್ನಲ್ಲಿ ಮಾಡುವಂಥ ಅದು ರದ್ದಿ ಅಂಗಡಿ ಹೇಳ್ತಾರಲ್ಲ, ರದ್ದಿ ಅಂಗಡಿ ಅಂದರೆ ಅದು ವೇಸ್ಟೇಜ್ ಪೇಪರು, ಬಾಟಲ್ಸ್ಗಳು, ಬುಕ್ಸ್ಗಳು ಇದೆಲ್ಲನು ಮಾರ್ತಾರಲ್ಲ, ಚಿಂದಿ ಅಂಗಡಿ ಅಂತ ಹೇಳ್ತಾರಲ್ವರ, ಆ ಅಂಗಡಿನಲ್ಲೂ ಕೂಡ ಅವ್ರ ಮಕ್ಕಳುಗಳು ಅವ್ರ ಹೆಂಡ್ತಿದಿರನ್ನ ಇಟ್ಕೊಂಡೇ ಇರ್ತಾರೆ. ಯಾಕೇಳಿ, ನಮ್ಮ ವ್ಯಾಪಾರನ ನಮ್ಮ ಮಕ್ಕಳು ಇಟ್ಟು ನೋಡಿ ಕಲೀಲಿ ಅಂತ. ಹಾಗಾಗಿ ಅವ್ರನ್ನ ಅವ್ರ ಮಕ್ಕಳುಗಳು ನೋಡಿ ಕಲಿತಾರೆ, ಅದರಿಂದ ಅವರು ಎತ್ತರವಾಗಿ ಬೆಳೀತಾರೆ. ನಮ್ಮ ಕಡೆ ಹಾಗಲ್ಲ,
ಯಾಕೆಂದ್ರೆ ವ್ಯಾಪಾರದಲ್ಲಿ ಹೆಂಡತಿ ಆಗಲಿ ಮಕ್ಕಳುಗಳನ್ನಾಗಲಿ ನಿಲ್ಲಿಸ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಗೌರವ ಗೌರವ ಪ್ರಶ್ನೆ. ಯಾಕೆಂದ್ರೆ ಹಾಗಾಗಿ ನಿಲ್ಲಿಸ್ಕೊಳ್ಳೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ, ಮಕ್ಕಳುಗಳಿಗೂ ಅಷ್ಟೇನೆ. ಹಾಗಾಗಿ ನಮ್ಮ ಕಡೆ ಬಡವ್ರು ಬಡವರಾಗಿ ಉಳಿತೀವಿ, ದೊಡ್ಡವ್ರು ದೊಡ್ಡವರಾಗಿ ಇರ್ತಾರೆ. ಆದಷ್ಟು ಕೂಡ ನಾವು ಸೇವಿಂಗ್ ಮಾಡಬೇಕು. ಸೇವಿಂಗ್ ಮಾಡಲಿಲ್ಲ ಅಂತಂದರೆ ಬದುಕಲಿಕ್ಕೆ ತುಂಬಾ ಕಷ್ಟ. ನಾನೇನು ಹೇಳ್ತೀನಿ ಅಂದರೆ, ಈಗ ನಾವು ಒಂದು 100 ರೂಪಾಯಿ ದುಡಿತೀವಿ ಅಂತ ಅಂದಾಗ ಅದರಿಂದ ನಮಗೆ ಅಂತ ಒಂದು 20 ರೂಪಾಯಿ ತೆಗ್ದು ಇಟ್ಬಿಡ್ಬೇಕು. ಈಗ ನಾವು ದುಡ್ದಿರ್ತೀವಲ್ವ, ಈಗ ನಮ್ಮ ಕಷ್ಟಪಟ್ಟು ದುಡ್ದಿರ್ತೀವಿ. ಈಗ ನೋಡಿ, ನಾವು ದುಡ್ದಿರ್ತೀವಲ್ವ, ಈಗ ನಾವು ಒಂದು ಮನೆಯಲ್ಲಿ ಇದ್ದೀವಿ ಅಂತ ಅಂದಾಗ ಆ ಮನೆಗೆ ನಾವು ಬಾಡಿಗೆ ಕಟ್ತೀವಲ್ವ. ಹಾಗೆ ಈಗ ನಾವು ದುಡಿಮೆ ಮಾಡ್ತಿದ್ದೀವಿ ಅಂದಾಗ ನಮಗೆ ಅಂತ ಅಟ್ಲೀಸ್ಟ್ ಒಂದು 20 ರೂಪಾಯಿ ತೆಗ್ದು ಒಂದು ಜಾಗದಲ್ಲಿ ಇಟ್ಬಿಡಿ, ಬಾಕಿನ ಖರ್ಚು ಮಾಡಿ. ಹೌದು, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ದುಡಿಯೋಂಥ ದುಡ್ಡಿನಲ್ಲಿ ನಮಗೆ ಇರೋವಂಥ ಖರ್ಚನ್ನೇ ನಿಭಾಯಿಸೋಕ್ಕಾಗೋದಿಲ್ಲ. ಇನ್ನು ಉಳಿತಾಯ ಎಲ್ಲಿಂದ ಬಂತು, ಎಲ್ಲಿಂದ ಉಳಿತಾಯ ಮಾಡಲಿಕ್ಕಾಗುತ್ತೆ ಅಂತ ನೀವು ತುಂಬ ಜನ ಕೇಳ್ಬೋದು. ಅದು ಕೂಡ ನಿಜನೇ. ಅಂದರೆ ಆ ಉಳಿತಾಯ ಮಾಡಲಿಕ್ಕೆ ಆಯ್ತಾ ಇಲ್ಲ ಅಂದಾಗ ಆ ಕೆಲಸ ಯಾಕೆ ಯೋಚನೆ ಮಾಡಿ. ಅಂದರೆ ಸಡನ್ನಾಗಿ ಆ ಕೆಲಸ ಬಿಡಿ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ನೋಡಿ, ಆ ಕೆಲಸದ ಜೊತೆಗೆ ಸೈಡಾಗಿ ಇನ್ನೂ ಒಂದು ಕೆಲಸ ಮಾಡ್ಬೋದಾ ಅನ್ನೋದನ್ನ ಯೋಚನೆ ಮಾಡಿ, ಅಥವಾ ನೀವು ಮಾಡೋ ಕೆಲಸನೇ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದಾ ಅನ್ನೋದನ್ನ ಯೋಚನೆ ಮಾಡಿ. ಮತ್ತು ಈಗ ಒಂದು ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರೆ ಇನ್ನೂ ಹೆಚ್ಚು ಓದ್ಬೋದಾ, ನಾನು ಹೆಚ್ಚು ಓದಿ ಇನ್ನೂ ಒಂದು ಸ್ವಲ್ಪ ಮೇಲ್ಗಡೆ ಪೋಸ್ಟಿಗೆ ಹೋಗ್ಬೋದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅಯ್ಯೋ, ಅದೇನೋ ಹೇಳ್ತಾರಲ್ಲ, ಅಪ್ಪ ಹಾಕಿದ ಅಲದ ಮರ ಅಂತ ಅಂದ್ಕೊಂಡು ಅದರಲ್ಲೇ ಸಾಯ್ಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಈ ಜಾಬು ಕೂಡ ಒಂದೇ ಜಾಬು ಒಂದೇ ಕೆಲಸ ಅಂತ ನೆಚ್ಕೊಂಡಿದ್ರೆ ನಾವು ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಒಂದಲ್ಲ ಇನ್ನೊಂದು ಮಾಡ್ತಾ ಇದ್ರೆ ಮಾತ್ರ, ಹೌದು ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ. ಹಾಗನ್ಬಿಟ್ಟು ಅಯ್ಯೋ ಈ ಕೆಲಸ ಬಿಟ್ಟರೆ ಇನ್ನೊಂದು ಮಾಡೋಕ್ಕಾಗುತ್ತಾ, ಅದರಲ್ಲೇನಾದರೂ ನಾನು ಮುಳುಗೋದ್ರೆ ಏನು ಮಾಡೋದು, ಮತ್ತು ಸಾಲ್ಗಾರ ಆಗ್ಬೋದು, ನಾನು ಬೀದಿಗೆ ಬರ್ಬೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ನೀವು ಮಾಡೋ ಅಂಥ ಕೆಲಸನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡಿ. ಮತ್ತು ನೀವು ಮಾಡೋ ಅಂಥ ಕೆಲಸದಲ್ಲಿ ಇನ್ನೂ ಹೆಚ್ಚು ಲಾಭನ ಹೇಗೆ ಗಳಿಸ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ನೀವು ಮಾಡೋ ಕೆಲಸಕ್ಕೆ ನೀವೇ ಥಿಂಕ್ ಮಾಡಬೇಕು ಹೊರತು ಬೇರೆ ಯಾರು ಕೂಡ ಬಂದು ನೀನು ಹಾಗೆ ಮಾಡು ಈಗ ಮಾಡು ಅಥವಾ ಈಗ ಮಾಡಿದರೆ ನೀನು ಹೆಚ್ಚು ಲಾಭ ಗಳಿಸ್ಬೋದು, ಈಗ ಮಾಡಿದ್ರೆ ನೀನು ಇನ್ನೂ ಸಂಪಾದನೆ ಮಾಡ್ಬೋದು ಅಂತ ಯಾರು ಕೂಡ ಹೇಳ್ಕೊಡೋದಿಲ್ಲ. ಅದರಲ್ಲೂ ಕೂಡ ನಮ್ಮ ಕಡೆ, ಅಯ್ಯೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಮಿಡ್ಲ್ ಕ್ಲಾಸಲ್ಲಿ ಅಂತಲ್ಲ, ಶ್ರೀಮಂತರು ಕೂಡ ಯಾರು ಕೂಡ ಹೇಳ್ಕೊಡೋದಿಲ್ಲ. ಬೇಕಾದ್ರೆ ಹೊಟ್ಟೆ ಪಡ್ಕೋತಾರೋ ಹೊರತು ಅಯ್ಯೋ ಅವ್ನು ದುಡ್ದುಬಿಟ್ಟ, ಅವ್ನು ಮೇಲೆ ಬಂದ್ಬಿಟ್ಟ, ಇನ್ನೇನು ಕೇಳಂಗೆ ಇಲ್ಲ, ಅವ್ನು ಹಿಡೀಲಿಕ್ಕಾಗಲ್ಲ, ಶ್ರೀಮಂತರಾಗ್ಬಿಡ್ತಾನೆ, ನನಗಿಂತ ಮುಂದೆ ಹೋಗ್ಬಿಡ್ತಾನೆ ಅನ್ನೋದು ಒಂದು ಮನಸ್ಸಿನ ಭಾವನೆ ಇಟ್ಕೊಂಡು ಮಾತಾಡ್ತಾರೋ ಹೊರತು ಯಾರು ಕೂಡ ಸಹಾಯ ಮಾಡೋದಿಲ್ಲ. ಹಾಗಾಗಿ ಅದು ನಿಮ್ಮದು ಜೀವನ, ಅದು ನಿಮ್ಮ ದುಡಿಮೆ, ಅದನ್ನು ಎತ್ತರಕ್ಕೆ ಹೇಗೆ ತೊಗೊಂಡೋಗ್ಬೇಕು ಅಂತ ಅದನ್ನು ನೀವೇ ಯೋಚನೆ ಮಾಡಬೇಕು ಹೊರತು ಬೇರೆ ಯಾರು ಕೂಡ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಫ್ರೆಂಡ್ಸ್ ವಿಡಿಯೋ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ತುಂಬ ದಿನದ ಮೇಲೆ ನಾನು ಈ ವಿಡಿಯೋ ಮಾಡಿದ್ದು. ಮನಿ ಸೇವಿಂಗ್ ಟಿಪ್ಸು ಹಾಗೆ ಹೇಳ್ತಾರಲ್ಲ, ಒಂದು ಕೆಲಸನ ಪ್ರತಿದಿನ ಮಾಡ್ತಾ ಇದ್ರೆ ಮಾತ್ರ ಅದು ಮಾಡಲಿಕ್ಕೆ ಈಸಿನೂ ಕೂಡ ಆಗ್ತದೆ, ಮಾಡ್ಲಿಕ್ಕೆ ಮನಸ್ಸು ಕೂಡ ಬರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೋತು ಅಂತಂದ್ರೆ ಮತ್ತೆ ಆ ರೂಟೀನಿಗೆ ಬರಲಿಕ್ಕೆ ತುಂಬಾ ಕಷ್ಟ. ನಮ್ಮ ಜೀವನನೂ ಕೂಡ ಅಷ್ಟೇ. ನನಗೂ ಕೂಡ ಹಾಗೇನೆ, ಈಗ ಊರಿಗೆ ಹೋದ್ವಿ ಬಂದ್ವಿ, ಅಲ್ಲಿಂದ ಡೈಲಿ ಬ್ಲಾಗ್ ಆಗ್ಲಿಕ್ಕೆ ಶುರು ಮಾಡಿದೆ, ಮತ್ತೆ ಮನಿ ಸೇವಿಂಗ್ ಟಿಪ್ಸ್ ವಿಡಿಯೋಗಳನ್ನೂ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡೆ, ಅದು ಸ್ವಲ್ಪ ಲಾಂಗೇ ಆಯಿತು. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮನಿ ಸೇವಿಂಗ್ ಟಿಪ್ಸ್ ಮೋಟಿವೇಶನ್ ವಿಡಿಯೋಸ್ಗಳು ಬರ್ತಲೇ ಇರುತ್ತೆ. ಫ್ರೆಂಡ್ಸ್, ಇನ್ನೊಂದು ಮಾತಿತ್ತು, ಇತ್ತೀಚೆಗೆ ರೈಟಿಂಗ್ನಲ್ಲಿ ಬರ್ದು ಮೋಟಿವೇಶನ್ ವಿಡಿಯೋಸ್ಗಳನ್ನ ಮಾಡ್ತಾರೆ, ಅದನ್ನು ತುಂಬ ಜನ ಇಷ್ಟಪಡ್ತಾರೆ. ನನ್ನ ಚಾನಲ್ನಲ್ಲೂ ಕೂಡ ಆ ರೀತಿ ಮಾಡಿದರೆ ನಿಮಗೆ ಹೇಗೆ ಅನಿಸುತ್ತೆ, ಆ ರೀತಿ ವಿಡಿಯೋಸ್ನ ನೀವು ನೋಡಲಿಕ್ಕೆ ಇಷ್ಟಪಡ್ತೀರಾ? ನಾನು ಕೂಡ ಬರಹ ರೂಪದಲ್ಲಿ ಮೋಟಿವೇಶನ್ ವಿಡಿಯೋ ಅಥವಾ ಮನಿ ಸೇವಿಂಗ್ ಟಿಪ್ಸ್ ಮಾಡಲ ಅನ್ನೋದನ್ನು ಕೂಡ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತು ಈ ವಿಡಿಯೋ ಅಟ್ಲೀಸ್ಟ್ ಒಂದು 500ವರೆಗಾದರೂ ಕೂಡ ನೀವು ನೋಡೇ ನೋಡ್ತೀರಿ. ನೋಡಲು ಅದರಲ್ಲಿ ನಿಮ್ಮ ಭಾವನೆಗಳನ್ನ ತಿಳಿಸೋದು ಕೂಡ ನಿಮಗೆ ಕರ್ತವ್ಯ ಅಂತ ನಾನು ಅನ್ಕೋತೀನಿ. ಯಾಕೆ ಗೊತ್ತಾ, ಈಗ ನನ್ನ ವಿಡಿಯೋಗಳು ನಿಮಗೆ ಇಷ್ಟಪಟ್ಟು ನೀವು ನೋಡ್ತೀರಿ ಅಂದರೆ ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದು ಹೇಳೋ ಅಧಿಕಾರನೂ ಕೂಡ ನಿಮಗಿದೆ. ನೀವು ಹೇಳಿ, ನಾನು ಅದೇ ರೀತಿ ವಿಡಿಯೋಸ್ಗಳನ್ನೂ ಕೂಡ ನಾನು ಮಾಡ್ತೀನಿ. ಯಾಕೆಂದರೆ ನಿಮ್ಗೆ ಯಾವ್ದು ಇಷ್ಟ ಅನ್ನೋದು ನನಗೆ ತಿಳ್ಕೊಳ್ಳೋದಕ್ಕೆ ನಿಮ್ಮ ಕಮೆಂಟ್ಸು ನನಗೆ ತುಂಬಾ ಮುಖ್ಯ. ಹಾಗಾಗಿ ಬರವಣಿಗೆ ರೂಪದಲ್ಲಿ ನಾನು ಮನಿ ಸೇವಿಂಗ್ ಅಥವಾ ಮೋಟಿವೇಶನ್ ವಿಡಿಯೋಸ್ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚು ಇಷ್ಟಪಟ್ಟು ನೋಡ್ತೀರಾ ಅನ್ನೋದನ್ನು ಕೂಡ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಂದೆನೂ ಕೂಡ ಹೀಗೇ ಸಪೋರ್ಟ್ ಮಾಡಿ. ಬಾಯ್.